ಅಪ್ಪಯ್ಯನ ಕನಸ ನಾನ್ ನನ್ಸ್ ಮಾಡ್ತೀನಿ, ಅವ್ರ ಆಸೆನ ನಾನು ಈಡೇರಿಸ್ತೀನಿ. ಆದ್ರೆ ಅದಕ್ಕೆ ಮದ್ವೆನೇ ಯಾಕೆ ಆಗ್ಬೇಕು? ಹೇಗಿಡಿರುತ್ತೆ ಸ್ಪಂದನ, ತಲೆ ಮೇಲಿನ ಸೂರ್ಯ ಉಳಿಸ್ಕೊಳಕ್ಕಾಗಲ್ಲ. ಅಂದ್ರೆ ರಾಮಣ್ಣನೇ ಇಲ್ಲ ಅಂದ್ಮೇಲೆ ಸರ್ಕಾರದಿಂದ ಕೊಟ್ಟಿರೋ ಕ್ವಾರ್ಟರ್ಸ್ ನ ಖಾಲಿ ಮಾಡ್ಬೇಕು. ಆಗ ನೀನ್ ಎಲ್ಲಿ ಹೋಗ್ತೀಯ ಹೇಳಮ್ಮ, ಎಲ್ಲಿ ಹೋಗ್ತೀಯ? ನಾನ್ ಯಾಕೆ ಎಲ್ಲಿಗೋ ಹೋಗ್ಲಿ? ನೀವೆಲ್ಲ ನನ್ನವರು ಅಂತ ಇದ್ದೀರಲ್ಲ, ಇಷ್ಟು ದಿನ ನನ್ ಕಂಡ್ರೆ ಪ್ರೀತಿ ಮಾಡ್ತಿದ್ರಿ. ನಾವೆಲ್ಲರೂ ನಿಮ್ಮವರೇಮ್ಮ, ಆದ್ರೆ ನಾವ್ಯಾರು ಕೊನೆ ತನಕ ನಿನ್ ಜೊತೆ ಇರಕ್ ಆಗಲ್ಲ. ಆಯ್ತು, ಆದ್ರೆ ಉಷಾ ಅತ್ತೆ ನನ್ ಜೊತೆನೆ ಇರ್ಬೋದಲ್ಲ? ಹೌದು ಸ್ಪಂದನ, ನಾ ನಿನ್ ಜೊತೆ ಇರ್ಬೋದು, ಆದ್ರೆ ನಿನ್ ಜೀವನ ಅನ್ಕೊಂಡಷ್ಟು ಚಿಕ್ಕದಲ್ಲಮ್ಮ, ತುಂಬಾನೇ ದೊಡ್ಡದು. ಬದುಕಿನ ದಾರಿಲಿ ನಮ್ ಜೊತೆ ಇರೋರ್ಗಿಂತ ನಮ್ ಜೊತೆ ಬರೋರೇ ಮುಖ್ಯನಮ್ಮ. ಇಷ್ಟು ದಿನ ನೀವೆಲ್ಲ ನನ್ನವರು, ತುಂಬಾ ಪ್ರೀತಿ ಮಾಡ್ತೀರಾ, ನನ್ ಜೊತೆ ಯಾವಾಗ್ಲೂ ಇರ್ತೀರಾ ಅಂತ ಅನ್ಕೊಂಡಿದ್ದೆ. ಅಪ್ಪಯ್ಯ ಹೋದ ತಕ್ಷಣ ನೀವೆಲ್ಲ ನನ್ನ ಹೊರಗ್ ನೋಡ್ತಾ ನೋಡ್ತಿದ್ದೀರಾ? ಹಾಗಲ್ಲ ಸ್ಪಂದನ, ಹಾಗೇನೆ. ನನ್ನ ಅಪ್ಪಯ್ಯನ ಕೊಂದೋರ್ನ ಮದ್ವೆ ಆಗದ್ ಬಿಟ್ಟು ಬೇರೆ ದಾರಿ ಇಲ್ಲ ಅಂದ್ರಲ್ಲ, ಅವಾಗ್ಲೇ ನನ್ನ ಎಷ್ಟು ದೂರ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು. ನಾನ್ ವಿಕ್ರಾಂತ್ ನಾಯಕ್ನ ಮದ್ವೆ ಆಗಲ್ಲ ಆಗಲ್ಲ ಆಗಲ್ಲ. ಬಂದನ ನೀನ್ ನನ್ನ ಅತ್ತೆ ಅಂತ ಕರೆದ್ರು, ನಾನ್ ನಿನ್ನ ಮಗಳ ತರ ನೋಡ್ಕೊಂಡಿದ್ದೀನಿ. ನಾನು ನಿಮ್ಮನ್ನ ನಮ್ಮ ಅಮ್ಮ ಅಂತಾನೆ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಈ ಅಮ್ಮನ ಮಾತು ಕೇಳು. ಉಷಾ, ನೀನು ತಾಳ್ಮೆ ತಗೋ. ಸ್ಪಂದನ ಏನು ಚಿಕ್ಕ ಹುಡುಗಿ ಅಲ್ಲ, ಅವಳಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಎಲ್ಲ ಗೊತ್ತಾಗತ್ತೆ. ಮಹೇಶಣ್ಣ, ನೀವು ಮದುವೆ ತಯಾರಿ ಶುರು ಮಾಡ್ಕೊಳ್ಳಿ. ಹೌದು, ಐ ಪಿ ಎಸ್ ಟ್ರೈನಿಂಗ್ ಮುಗಿಸಿದ್ಮೇಲೆ ಗೋಕರ್ಣದಲ್ಲಿ ಫಸ್ಟ್ ಪೋಸ್ಟಿಂಗ್ ಆಯ್ತು. ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮಾಡ್ತಾ ಯಾರಿಗೂ ಕಾಲ್ ಮಾಡೋಕ್ಕಾಗಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಐ ಪಿ ಎಸ್ ಬ್ಯಾಚ್ ಮೇಲೆ ಇದೇ ಫಸ್ಟ್ ಕಾಲ್ ನಾನು ಮಾಡ್ತಿರೋದು. ಓ ಕಮ್ ಆನ್ ವಿಕಿ, ನೀನು ಫೀಲ್ಡಲ್ಲಿ ಇದೆಯಾ? ಟೆನ್ಷನ್ ಇದ್ದೇ ಇರುತ್ತೆ. ಈ ರಿಸ್ಕ್ ನನಗೆ ಬೇಡ ಅಂತ ಡಿಫೆನ್ಸ್ನಲ್ಲಿ ಸೈಬರ್ಗೆ ಜಾಯ್ನ್ ಆದೆ. ನೀನು ಡಿಫೆನ್ಸಲ್ಲಿ ಇದೆಯಾ ಅಂತಲೇ ನೀನು ಕಾಲ್ ಮಾಡಿದ್ದು ಸೂರ್ಯ. ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು, ಪ್ಲೀಸ್. ಹೇ ಕಮ್ ಆನ್ ವಿಕಿ, ಪ್ಲೀಸ್ ಅಂತ ಮಾತ್ರ ಹೇಳಬೇಡ, ಕೆಲಸ ಏನು ಅದನ್ನ ಹೇಳು. ಅದೇ ಸೂರ್ಯ, ನನ್ನ ದೋಸ್ತ್ ಶಮಂತ್ ಮಿಸ್ ಆಗಿರೋ ವಿಷಯ ನಿಂಗೆ ಗೊತ್ತಿರುತ್ತೆ. ನನಗೆ ಆ ವಿಷಯ ತಿಳಿದ್ಮೇಲೆ ತುಂಬ ಬೇಜಾರಾಯಿತು. ಸರ್ಚ್ ಆಪರೇಷನ್ ನಡೀತಿದೆ, ಇನ್ನೂ ಯಾವುದೇ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ ಸೂರ್ಯ. ಅದೇ ನೀನು ಡಿಫೆನ್ಸ್ ಸೈಬರ್ ಸೆಕ್ಷನಲ್ಲಿದ್ಯಾ, ಶಮಂತ್ನ ಹುಡ್ಕಕ್ಕೆ ಏನಾದರೂ ಹೆಲ್ಪ್ ಮಾಡ್ಬೋದಾ? ಐ ಮೀನ್ ಅವನ ಲಾಸ್ಟ್ ಲೊಕೇಶನ್ ಅಥವಾ ಅವನ ಮೊಬೈಲು ಮತ್ತೆ ಏನಾದರೂ ಆನ್ ಆಗಿತ್ತಾ? ಅಥವಾ ಟೆರರಿಸ್ಟ್ ವೆಬ್ಸೈಟ್ಸ್ ಅಥವಾ ಸೋಷಿಯಲ್ ಮೀಡಿಯಲ್ಲಿ ಶಮಂತ್ನ ಟಾರ್ಗೆಟ್ ಮಾಡಿರೋ ಇನ್ಫಾರ್ಮೇಷನ್ ಏನಾದರೂ ಇದೆಯಾ? ಇದೊಂದೇ ಅಂತಲ್ಲ, ಯಾವುದೇ ದಾರಿ ಇದ್ರೂ ಪರವಾಗಿಲ್ಲ, ಶಮಂತ್ನ ಹುಡ್ಕಕ್ಕೆ ಒಂಚೂರು ಹೆಲ್ಪ್ ಮಾಡೋಕ್ಕಾಗತ್ತಾ? ಸೂರ್ಯ, ನೀನು ಕೊಡೋ ಒಂದೊಂದು ಕ್ಲೂನು ನನ್ನ ದೋಸ್ತನ ವಾಪಸ್ ಕರ್ಕೊಂಬರೋಕ್ಕೆ ಹೆಲ್ಪ್ ಆಗುತ್ತೆ. ವಿಕಿ ರಿಲ್ಯಾಕ್ಸ್, ಶಮಂತು ನಮ್ಮ ದೇಶದ ಸೈನಿಕ, ಈ ಕೆಲಸ ನಂದಲ್ಲ ಅಂದರೂ ನಿನಗೋಸ್ಕರ ಮಾಡ್ತೀನಿ, ನಮ್ಮ ದೇಶಕ್ಕೋಸ್ಕರ ಮಾಡ್ತೀನಿ. ನನ್ನ ಪ್ರಕಾರ ಟೆರರಿಸ್ಟ್ ಗ್ರೂಪ್ ಏನಾದರೂ ಕಿಡ್ನಾಪ್ ಮಾಡಿದರೆ ಇಷ್ಟು ದಿನ ಉಳಿಸ್ತಿರ್ಲಿಲ್ಲ, ಮುಗಿಸ್ಬಿಡ್ತಾ ಇದ್ರು. ಇನ್ ಕೇಸ್ ಪಕ್ಕದ ದೇಶದವ್ರು ಏನಾದರೂ ಕಿಡ್ನಾಪ್ ಮಾಡಿದರೆ ಶಮಂತ್ಗೆ ಪ್ರತಿನಿತ್ಯ ಟಾರ್ಚರ್ ಕೊಡ್ತಾನೆ ಇರ್ತಾರೆ. ಭಯ ಪಡಬೇಡ ವಿಕಿ, ಇರೋ ಫ್ಯಾಕ್ಟ್ ಹೇಳ್ತಿದ್ದೀನಿ. ನಾನು ಅವ್ರ ಸರ್ವರ್ನ ಹ್ಯಾಕ್ ಮಾಡಿ ಯಾವುದೇ ಇನ್ಫಾರ್ಮೇಷನ್ ಸಿಕ್ಕಿದ್ರು ನಿನಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೂರ್ಯ, ಬಾಯ್. ಸ್ಪಂದನ, ನೀನಿಲ್ಲ. ಅಪ್ಪ ಏನ್ ಕೊಂದಿದ್ ಸಾಕಾಗಿಲ್ವಾ?
ಈಗ ನನ್ನ ಸಾಯಿಸ್ಬೇಕು ಅಂತಿದ್ದೀರಾ? ಸ್ಪಂದನ, ತುಂಬಾ ಬ್ಲಡ್ ಹೋಗಿದೆ, ಬಿಸಿಲಲ್ಲಿ ಬೇರೆ ಬಂದಿದ್ಯಾ? ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡು, ಆಮೇಲೆ ಮಾತಾಡುವಂತೆ. ಬೇಕಾಗಿಲ್ಲ, ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ರಂತೆ. ಯಾಕೆ? ನಾನ್ ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ನೀನ್ ಚೆನ್ನಾಗಿರ್ಬೇಕು ಅಂತ ಬಯಸಿದ್ದಕ್ಕೇನೆ ಮದ್ವೆ ಆಗ್ತಿರೋದು. ನೀವ್ ಯಾರು ನನ್ನ ಮದ್ವೆ ಆಗಕ್ಕೆ? ಯಾರನ್ನ ಕೇಳಿ ನಿರ್ಧಾರ ತಗೊಂಡಿದ್ದೀರಾ? ಬಂದನ, ಇದು ನನ್ನ ಒಬ್ಬ ನಿರ್ಧಾರ ಅಲ್ಲ, ನಿಮ್ಮ ಮತ್ತೆ ಉಷಾ, ಕುಮಾರ್, ರೂಪಾ, ಮಹೇಶ್, ವೆಂಕಟೇಶ್ ಅಷ್ಟೇ ಅಲ್ಲ, ಈ ಊರವ್ರ ಅಭಿಪ್ರಾಯನೂ ಅದೇನೆ. ಅದಕ್ಕೆ ಈ ಮದ್ವೆಗೆ ಒಪ್ಕೊಂಡಿರೋದು. ಅವರು ಒತ್ತಾಯ ಮಾಡಿದ್ರು ಅಂತ ಈ ಮದ್ವೆಗೆ ಒಪ್ಕೋತೀರಾ? ಅವರೆಲ್ಲ ನಿನ್ನ ತುಂಬಾ ಪ್ರೀತಿಸ್ತಾರೆ ಸ್ಪಂದನ, ನಿನ್ನ ಒಳ್ಳೇದಕ್ಕೋಸ್ಕರನೇ ಈ ಮದ್ವೆ ಮಾಡಿಸ್ತಿರೋದು. ಆದ್ರೆ ನಮ್ಮಿಬ್ರಿಗೂ ಈ ಮದ್ವೆ ಇಷ್ಟ ಇಲ್ವಲ್ಲ? ಅದರಲ್ಲೂ ನೀವು ASP, ನಿಮ್ಮನ್ನ ಯಾರು ಏನು ಕೇಳಲ್ಲ ಸರ್. ಇಷ್ಟ ಇಲ್ಲ ಅಂದ್ರು ಅವ್ರು ಒತ್ತಾಯಕ್ಕೆ ಯಾಕೆ ಬಗ್ತಿದ್ದೀರಾ ಹೇಳಿ ಸರ್. ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇರುತ್ತೆ, ಆದ್ರೆ ಕೆಲವೊಂದ್ಸಲ ಕೇಳೋ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡೋಕ್ಕಾಗಲ್ಲ. ಪ್ಲೀಸ್ ವಿಕ್ರಾಂತ್ ಸರ್, ನಿಮ್ ಕೈ ಮುಗಿದ್ ಕೇಳ್ಕೋತೀನಿ. ಉಷಾ ಅತ್ತೆ, ರೂಪಾ ಆಂಟಿ, ಕುಮಾರ್ ಅಂಕಲ್, ಮಹೇಶ್ ಅಂಕಲ್, ಇವ್ರು ಯಾರಿಗೂ ನಾನು ಇಲ್ಲ ಅಂತ ಹೇಳಕ್ ಆಗಲ್ಲ. ಈ ಮದ್ವೆ ಇಷ್ಟ ಇಲ್ಲ ಅಂತ ನೀವೇ ಹೇಳ್ಬಿಡಿ ಸರ್, ಪ್ಲೀಸ್ ನನ್ನ ಜೀವನ ಹಾಳು ಮಾಡ್ಬೇಡಿ. ಸ್ಪಂದನ, ನೀನ್ ಅನ್ಕೊಂಡಂಗೆಲ್ಲ ಆಗಲ್ಲ, ಇದರಲ್ಲಿ ನನ್ನ ಕರ್ತವ್ಯ, ಜವಾಬ್ದಾರಿ, ರಾಮ್ ಸರ್ ಕನಸು ಎಲ್ಲ ಇದೆ. ಆದ್ರಿಂದ ನಾನ್ ನಿನ್ನ ಮದ್ವೆ ಆಗ್ಲೇಬೇಕು, ನಿಲ್ಸಕ್ಕಾಗಲ್ಲ. ನೀವೊಂದು ಕೆಲಸ ಮಾಡಿ, ಗೋಕರ್ಣ ಬಿಟ್ಟು ಓಡ್ ಹೋಗ್ಬಿಡಿ, ಉಷಾ ಅತ್ತೆ ಅವ್ರನ್ನ ನಾನು ಮ್ಯಾನೇಜ್ ಮಾಡ್ತೀನಿ. ನೀನು ಅವ್ರನ್ನ ಮ್ಯಾನೇಜ್ ಮಾಡೋ ಹಾಗಿದ್ರೆ ಅಲ್ಲೇ ಮಾಡ್ತಿದ್ದೆ, ಇಲ್ಲಿ ತನಕ ಬಂದು ನನ್ನನ್ನು ಓಡೋಗಿ ಅಂತ ಉಪದೇಶ ಮಾಡ್ತಿರ್ಲಿಲ್ಲ. ಅದು ಅಲ್ಲದೆ ಯಾರು ತಪ್ಪು ಮಾಡಿರ್ತಾರೋ, ಯಾರಿಗೆ ಭಯ ಇರುತ್ತೋ ಅವ್ರು ಮಾತ್ರ ಓಡೋಗೋದು. ವಿಕ್ರಾಂತ್ ಸರ್, ನನ್ನ ಮಾತು ಕೇಳಿ, ನಿಮ್ಮ ಪೊಲೀಸ್ ಪವರ್ ಯೂಸ್ ಮಾಡಿ ಇವ್ರು ಬಾಯಿ ಮುಚ್ಚಕ್ಕಾಗಲ್ವಾ? ಯಾಕೆ ಯಾಕೆ ಅಂತ ಕೇಳ್ತಿದಾರಲ್ಲ ವಿಕ್ರಾಂತ್ ಸರ್, ಅವರೆಲ್ಲ ಮದ್ವೆ ಒತ್ತಾಯ ಮಾಡ್ತಿದಾರಲ್ಲ. ಒಂದು, ನಾನು ಯಾವುದೇ ಕಾರಣಕ್ಕೂ ನನ್ನ ಪವರ್ನ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ. ಇನ್ನೊಂದು, ನಿನ್ನ ಮದ್ವೆ ಮಾಡ್ಕೊಳ್ಳೋ ನಿರ್ಧಾರ ನಂದು. ಯಾಕೆ ನಿರ್ಧಾರ ಮಾಡಿದ್ದೀರಾ ಹೇಳಿ ವಿಕ್ರಾಂತ್ ಸರ್. ಬಂದನ, ನಿಂಗೆ ಆಗಲೇ ಹೇಳಿದೆ, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಇದ್ರೂ ಹೇಳೋಕ್ಕಾಗಲ್ಲ. ಬಂದನ, ನಾನು ನಿನ್ನ ಜವಾಬ್ದಾರಿ ತಗೋಬೇಕು ಅಂತ ವಿಧಿನೇ ತೀರ್ಮಾನ ಮಾಡಿದ್ಮೇಲೆ ನಾನು ಮುಂದಿಟ್ಟ ಹೆಜ್ಜೆ ಹಿಂದೆ ಇಡಲ್ಲ. ಅಪ್ಪಯ್ಯ ಬದುಕಿದ್ದಿದ್ರೆ ನನಗೆ ಯಾರೂ ಫೋರ್ಸ್ ಮಾಡ್ತಿರ್ಲಿಲ್ಲ, ನಾನು ಅವ್ರ ಜೊತೆ ಖುಷಿಯಾಗಿರ್ತಿದ್ದೆ. ನನ್ನ ಅಪ್ಪಯ್ಯನ್ನ ಇಬ್ರು ನೋಡ್ಕೊಳ್ಳೋ ಅಂತ ಹುಡುಗನ ಹುಡುಕಿ ಅವರೇ ಮದ್ವೆ ಮಾಡ್ತಿದ್ರು. ಆದ್ರೆ ಈಗ ಸ್ಪಂದನ, ಜೀವನ ಯಾವಾಗ ಯಾವ ದಿಕ್ಕಿಗೆ ತಿರುಗುತ್ತೆ ಅಂತ ಗೊತ್ತಾಗಲ್ಲ, ಅದು ತಿರುಗಿದ ಮೇಲೇನೆ ಗೊತ್ತಾಗೋದು ನಾವು ಯಾವ ಕಡೆ ನಿಂತಿದ್ದೀವಿ ಅಂತ. ನೋಡು, ಇವರೆಲ್ಲ ತುಂಬ ಪ್ರೀತಿಸ್ತಾರೆ ನಿನ್ನ, ಅವ್ರ ಮಾತು ಕೇಳು. ಆದ್ರೆ ನೀನನ್ನ ಪ್ರೀತಿಸ್ತೀರಾ? ಇಲ್ಲ ಅಲ್ವಾ? ಸ್ಪಂದನ, ಪ್ರೀತಿ ಇದೆಯೋ ಕೋಪ ಇದೆಯೋ ಅನ್ನೋದಲ್ಲ ಪ್ರಶ್ನೆ. ಈಗ ರಾಮ್ ಸರ್ಗೆ ನಾನು ಕೊಟ್ಟಿರೋ ಮಾತು, ನಿನ್ನ ನೋಡ್ಕೊಳ್ಳೋ ಎಲ್ಲ ಜವಾಬ್ದಾರಿ ನಂದು ಅಂತ, ಅದಕ್ಕೋಸ್ಕರ ಈಗ ನಾನು ನಿನ್ನ ಮದುವೆ ಆಗಬೇಕು. ಇದೆಲ್ಲ ಯಾಕೆ ಏನು ಅಂತ ಕೇಳೋ ಮೆಚುರಿಟಿ ನಿಂಗೆ ಇನ್ನೂ ಇಲ್ಲ. ಇದನ್ನೆಲ್ಲ ಹೋಗಿ ನಿಮ್ಮ ಮನೆಯವ್ರ ಹತ್ರ ಕೇಳು. ವಿಕ್ರಾಂತ್ ಸರ್, ನಾನು ಮೆಚುರಿಟಿ ಇಲ್ದಿರೋ ಹುಡುಗಿನೇ ಆಗಿರ್ಬೋದು, ಆದರೆ ಪ್ರೀತಿ ಇಲ್ಲದೆ ಮದುವೆ ಆದರೆ ಯಾವ ಸಂಬಂಧನೂ ಶಾಶ್ವತವಾಗಿರಲ್ಲ ಅನ್ನೋ ಅಷ್ಟಾದರೂ ಗೊತ್ತಿದೆ ನನಗೆ. ನನ್ನ ಜೀವನ ಎರಡು ಸಲ ಉಳಿಸಿದ್ದೀರ, ಮೂರನೇ ಸಲನೂ ಉಳಿಸ್ಬಿಡಿ ಸರ್.
ಗೋಕರ್ಣ ಬಿಟ್ಟು ಹೋಗ್ಬಿಡಿ. ಮದ್ವೆ ಇಷ್ಟ ಇಲ್ಲ ಅಂತ ಇವ್ರ ಮನ್ಸು ಮುರಿಯಕ್ ನನಗೆ ಇಷ್ಟ ಇಲ್ಲ. ಪ್ಲೀಸ್ ವಿಕ್ರಾಂತ್ ಸರ್, ಹೋಗ್ಬಿಡಿ. ಮಾತು ಕೊಟ್ಟಿದ್ದೀನಿ, ಪ್ರಾಣ ಹೋದ್ರೂ ನಡೆಸ್ತೇನೆ. ನಾನು ಇಷ್ಟು ಬೇಡ್ಕೋತಾ ಇದ್ರು ಮದ್ವೆ ಆಗ್ತೀನಿ ಅಂತ ನಿಂತಿದ್ದೀರಲ್ಲ, ನನ್ನ ಮದ್ವೆ ಆದ್ರೆ ವೈಶೋಗ್ ಏನ್ ಹೇಳ್ತೀರಾ ಸರ್? ವೈಶು, ನೀನು ಅಲ್ಲ, ಏನ್ ನಿನ್ ಮಾತಿನ ಅರ್ಥ? ನೀವು ವೈಶು ಬಗ್ಗೆ ನನ್ನ ಹತ್ರ ಹೇಳಿರೋ ಪ್ರಕಾರ, ನೀವ್ ಅವ್ರ ಜೊತೆ ಮಾತಾಡೋ ರೀತಿ ಇದೆಲ್ಲ ನೋಡ್ತಿದ್ರೆ ಅವ್ರು ನಿಮಗೆ ಬೆಸ್ಟ್ ಫ್ರೆಂಡ್ ಮಾತ್ರ ಅಲ್ಲ, ಅದಕ್ಕೂ ಮೀರಿದ ಸಂಬಂಧ ಇದೆ ಅಂತ ಅನ್ಸುತ್ತೆ. ಇಲ್ಲ ಇಲ್ಲ ನೋಡು, ನಾನು ನಿನ್ನ ಸಂಪೂರ್ಣ ಜವಾಬ್ದಾರಿ ತಗೊಳ್ತಿದ್ದೀನಿ ಅಷ್ಟೇ, ಅದಕ್ಕೂ ಮೀರಿ ನೀನು ನನ್ನಿಂದ ಏನು ಬಯಸ್ಬೇಡ. ನಾನು ಈಗಾಗಲೇ ಒಬ್ರು ಮಾತು ಕೊಟ್ಟಿದ್ದೀನಿ, ನನ್ನ ಜೀವನದಲ್ಲಿ ಪ್ರೀತಿ ಅಧ್ಯಾಯ ಮುಗಿದೋಗಿದೆ, ಇನ್ಯಾರಿಂದನೂ ಮತ್ತೆ ಬರೆಯಕ್ಕೆ ಸಾಧ್ಯ ಇಲ್ಲ. ನನಗೂ ನಿಮ್ಮಿಂದ ಯಾವ ಬಯಕೆನೂ ಇಲ್ಲ, ಪ್ರೀತಿ ಇಲ್ಲದೆ ಆಗೋ ಮದುವೆ ನನಗೆ ಬೇಡ. ನನ್ನ ಜವಾಬ್ದಾರಿ ನಾನೇ ನೋಡ್ಕೋತೀನಿ. ಹೇಳಿ ಉಷಾ ಅವರೇ. ಅಳಿಯಂದ್ರೆ ಸ್ಪಂದನ ಎಲ್ಲೂ ಕಾಣಿಸ್ತಿಲ್ಲ. ಹೆದರ್ಕೋಬೇಡಿ, ಸ್ಪಂದನ ನಮ್ಮ ಕ್ವಾರ್ಟರ್ಸ್ ಎಲ್ಲ ಇದ್ದಾಳೆ, ನನ್ನ ಜೊತೆನೇ ಇದ್ದಾಳೆ. ಏನು, ಸ್ಪಂದನ ಕ್ವಾರ್ಟರ್ಸ್ ಹತ್ರ ಬಂದಿದ್ದಾಳ? ಅವಳು ಅವಳು ಅಲ್ಲೇನು ಮಾಡ್ತಿದ್ದಾಳೆ? ನೀವೇನು ಹೆದರ್ಕೋಬೇಡಿ, ನಾನೇ ಕರ್ಕೊಂಬರ್ತೀನಿ. ನಿಮ್ ಕೈ ಮುಗಿತೀನಿ, ಅವಳ ಮಾತನ್ನ ಮನ್ಸಿಗೆಲ್ಲ ಹಾಕೋಬೇಡಿ, ಹುಚ್ಚು ಹುಡುಗಿ ಅವಳು. ಉಷಾ ಅವರೇ, ನಾನು ಹೇಳದ್ನಲ್ವಾ, ನೀವೇನು ತಲೆ ಕೆಟ್ಕೋಬೇಡಿ, ನಾನೇ ಕರ್ಕೊಂಬರ್ತೀನಿ. ಸ್ಪಂದನ, ನಾನೇ ಹೋಗ್ತೀನಿ. ಸ್ಪಂದನ, ಸ್ಪಂದನ ಗಾಡಿ ಹತ್ತು, ನಾನು ಡ್ರಾಪ್ ಮಾಡ್ತೀನಿ. ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ಸ್ಪಂದನ ಬಂದು ಕೂತ್ಕೋ. ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ವಾ, ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ನಾನು ನಿನಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ನೋಡು, ನೀನು ಗಾಡಿ ಹತ್ತುತ್ತಾ ಇದೆಯಾ, ನಾನು ಡ್ರಾಪ್ ಮಾಡ್ತಾ ಇದ್ದೀನಿ, ದಟ್ ಈಸ್ ಫೈನಲ್. ನಿಜ ಹೇಳ್ಬೇಕು, ವೈಶುಗೆ ಏನು ಉತ್ತರ ಕೊಡ್ತೀರಾ? ಸ್ಪಂದನ, ನಿನ್ನ ಆರೋಗ್ಯ ಹೇಗಿದೆ ಅಂತ ಹೇಳಲೇ ಇಲ್ಲ. ನಾನು ಕೇಳಿದ ಪ್ರಶ್ನೆಗೆ ಇದು ಉತ್ತರ ಅಲ್ಲ. ಏನು ಅಂತ ಉತ್ತರ ಕೊಡ್ಲಿ? ನಾನು ನಿಮ್ಮನ್ನ ಅರ್ಥ ಮಾಡ್ಕೊಂಡು ಅಲ್ಪ ಸ್ವಲ್ಪ ಟೈಮಲ್ಲ ನಿಮ್ಮನ್ನ ಅರ್ಥ ಮಾಡ್ಕೊಂಡಿರೋ ಪ್ರಕಾರ ನೀವು ನ್ಯಾಯವಾಗಿರೋಕೆ ಇಷ್ಟಪಡ್ತೀರಾ? ನಾನು ಹಾಗೆ. ಈಗ ನನಗೆ ಗೊತ್ತಿರೋದಿಷ್ಟೇ, ನಾನು ರಾಮ್ ಸರ್ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು, ಅವ್ರ ಕೊನೆ ಆಸೆನ ಈಡೇರಿಸ್ಬೇಕು. ಈ ಕ್ಷಣಕ್ಕೆ ನನ್ನ ಜೀವನದಲ್ಲಿ ಇದಕ್ಕಿಂತ ಮುಖ್ಯವಾದ ಕೆಲಸ ಇನ್ನೊಂದಿಲ್ಲ. ಆ ಕಾರಣಕ್ಕೆ ನಾನು ಇನ್ನೂ
ಮದುವೆ ಆಗ್ಲೇಬೇಕು. ಇನ್ನೊಂದು ವಿಷಯ, ನಾನಿನ್ನ ಮದುವೆ ಆಗ್ಬೋದು, ಆದರೆ ಯಾವತ್ತು ನಿನ್ನ ಜೊತೆ ನಾನು ಗಂಡನಾಗಿರೋಕ್ಕಾಗಲ್ಲ. ನನ್ನಿಂದ ಬೇರೆ ಏನು ಬಯಸ್ಬೇಡ. ನಿಮ್ಮಿಂದ ನಾನು ಏನಾದರೂ ಬಯಸ್ತೀನಿ ಅಂತ ನಿಮ್ಗೆ ಅನ್ಸುತ್ತಾ? ಈ ಮದುವೆಗೆ ಒಪ್ಕೊಂಡು ನನ್ನ ಜೀವನಾನೇ ಮುಗ್ದೋಯ್ತು. ನಿಮ್ಗೆ ಯಾವ ಬಯಕೆನೂ ಇಲ್ಲ. ಸರಿ ಸ್ಪಂದನ, ನಿನ್ನ ಓದು ಮುಗಿದ್ಮೇಲೆ, ನೀನು ಇಂಜಿನಿಯರ್ ಆದಮೇಲೆ ಈಗ ನಡೆಯೋ ಮದುವೆನೆಲ್ಲ ಮರೆತು ನನ್ನ ಬಿಟ್ಟು ಹೋಗ್ಬೋದು. ನನ್ನಿಂದ ಯಾವುದೇ ಅಡೆತಡ ಇರಲ್ಲ. ನಿಮ್ಗೆ ಈಗಲೂ ಟೈಮ್ ಇದೆ, ನಿಮ್ಮ ನಿರ್ಧಾರ ಚೇಂಜ್ ಮಾಡ್ಕೋಬಹುದು. ನನ್ನಿಂದಾಗಿ ನೀವು ವೈಶ್ವಕ್ ಕೊಟ್ಟಿರೋ ಮಾತ್ರ ಮುರಿಬಾರ್ದು. ಅದಕ್ಕೆ ನಾನ್ ಕಾರಣ ಆಗಕ್ ಇಷ್ಟ ಇಲ್ಲ. ಉಷಾ, ವಿಕ್ರಮ್ ಸರ್ ಸ್ಪಂದನನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ವಾ, ಮತ್ತ್ಯಾಕ್ ಗಾಬರಿ ಆಗ್ತಿದ್ಯಾ? ಅದಕ್ಕೆ ಗಾಬರಿ ಆಗ್ತಿದೆ ರೂಪ, ಸ್ಪಂದನ ವಿಕ್ರಮ್ ಸರ್ ಹತ್ರ ಏನಾದ್ರೂ ಹೆಚ್ಚು ಕಮ್ಮಿ ಮಾತಾಡಿ ಅವ್ರೇನಾದ್ರೂ ಮದ್ವೆ ಬೇಡ ಅಂದ್ಬಿಟ್ರೆ? ಅಯ್ಯೋ ಮಹಾಬಲೇಶ್ವರ, ಯಾವುದೇ ರೀತಿ ತೊಂದರೆ ಆಗದೆ ರೀತಿ ನೋಡ್ಕೋಪ್ಪ. ಸ್ಪಂದನ, ಸ್ಪಂದನ ಏನ ಸರ್? ಉಷಾ, ಈಗ್ಲಾದ್ರೂ ಅಳಿ ಅಂದ್ರೆ ಅಂತ ಕರಿಬಾರ್ದ? ಅಳಿ ಅಂದ್ರೆ ಸ್ಪಂದನನ ನೀವು ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಕ್ಕೆ ನಿಮ್ ಋಣನ ಯಾವ ರೀತಿ ತೀರಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ರಾಮಣ್ಣ ಸ್ವರ್ಗದಿಂದಾನೆ ನಿಮ್ಮಿಬ್ಬರಿಗೂ ಆಶೀರ್ವಾದ ಮಾಡ್ತಿರ್ತಾರೆ. ವಿಕ್ರಾಂತ್ ಸರ್, ನೀವು ನಮ್ಮ ಸ್ಪಂದನ ಜೀವ ಉಳಿಸಿದ್ರಿ, ಈಗ ಜೀವನನು ಕೊಡ್ತಾ ಇದ್ದೀರಾ. ಸರ್, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದ್ರಲ್ಲಿ ನೀವು ಕನ್ನ ಅಂತ ಪ್ರೂವ್ ಮಾಡ್ಬಿಟ್ರಿ. ನೀವು ಬೆಂಗಳೂರಿಗೆ ಹೋಗ್ಬೋದಾಗಿತ್ತು, ಅಥವಾ ನಿಮ್ಮ ಪವರ್ನ ಯೂಸ್ ಮಾಡಿ ನಮ್ಮನ್ನ ಸುಮ್ಮನಿರೋವಾಗಿ ಮಾಡ್ಬೋದಾಗಿತ್ತು, ಆದರೆ ನೀವಾಗ ಮಾಡಲಿಲ್ಲ. ಸರ್, ಮೊದಲಿಂದ ನಮಗೆ ನಿಮ್ಮ ಮೇಲೆ ತುಂಬಾ ಗೌರವ ಇದೆ, ಆದರೆ ಈಗ ಅದು ಇನ್ನೂ ಹೆಚ್ಚಾಗಿದೆ. ಬದುಕಿದ್ರೆ ನಿಮ್ಮ ಥರ ಬದುಕಬೇಕು ಸರ್. ಹ್ಯಾಂಡ್ಸ್ ಅಪ್. ಒಳಗಡೆ ಕೂತು ಮಾತಾಡ್ಬೋದಲ್ವಾ? ಅಯ್ಯೋ, ನನ್ನ ಬುದ್ಧಿಗಿಷ್ಟು ಅಳಿಯದ್ರೆ ಬನ್ನಿ ಒಳಗೆ, ಬನ್ನಿ 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 ಅಳಿಯಂದ್ರೆ ಬನ್ನಿ ಕೂತ್ಕೊಳ್ಳಿ. ಅಳಿಯಂದ್ರೆ ನಿಮ್ಗೊಂದು ವಿಷಯ ಗೊತ್ತಾ, ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದ ತಕ್ಷಣ ನಾನು ಸ್ಪಂದನ ಒಂದು ಮಾತು ಹೇಳಿದೆ, ನಿಮ್ಮ ಮದ್ವೆ ಆಗೋ ಹುಡುಗ ಇದೇ ಥರ ಇರಬೇಕು ಅಂತ. ನಿಮ್ಮ ಆಸೆ ಅಂತೂ ಈಡೇರ್ತಲ್ವಾ? ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದ ತಕ್ಷಣ ನಾನು ಸ್ಪಂದನ ಒಂದು ಮಾತು ಹೇಳಿದೆ, ನಿಮ್ಮ ಮದ್ವೆ ಆಗೋ ಹುಡುಗ ಇದೇ ಥರ ಇರಬೇಕು ಅಂತ. ನಿಮ್ಮ ಆಸೆ ಅಂತೂ ಈಡೇರ್ತಲ್ವಾ? ಈಗ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕು ಅಲ್ವಾ? ಸ್ಪಂದನ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಇದೆಲ್ಲ ನಿನಗೋಸ್ಕರ ತಾನೆ ಮಾಡ್ತಿರೋದು, ಅದು ಇವತ್ತಿನ ದಿನ ನಾನು ಯಾವತ್ತೂ ಮರೆಯಲ್ಲ ಅತ್ತೆ. ನನ್ನ ಜೀವನಾನೇ ಬೇರೆ ದಿಕ್ಕಿಗೆ ತಿರುಗೋ ದಿನ ಇವತ್ತು.